ಕೇಳ್ತಿದ್ದೀರ ಸುವರ್ಣ ನೀನು ಯಾಕೆ ಅಷ್ಟೊಂದು ಖುಷಿಯಾಗಿದ್ದೀಯ ಅಂತ ನಾನು ಹೇಳ್ಲ ನಿನಗೆ ಲಡ್ಡು ತಿನ್ನಬೇಕು ಅಂತ ಆಸೆ ಆಗ್ತಿದೆ ಅಲ್ಲ ಅದು ಮದುವೆ ಮನೆಯಲ್ಲಿ ನನ್ನ ಮಗ ಕಚ್ಚ ಬಿಟ್ಟಿದ್ ಲಡ್ಡು ತಿನ್ನಬೇಕು ಅಂತ ಆಸೆ ಆಗ್ತಿದೆ ತಾನೆ ಅಯ್ಯೋ ಹಾಗೇನಿಲ್ಲ ಅತ್ತೆ ನಿನ್ನ ಸಂತೋಷನೇ ನನ್ನ ಸಂತೋಷಕ್ಕೆ ಕಾರಣ ಅದನ್ನ ಬಿಟ್ಟು ಬೇರೆ ಏನಿಲ್ಲ ಏನಕಯ್ಯ ಎಲ್ಲರೂ ಬಹಳ ಸಂತೋಷ ಆಗಿದ್ದೀರಾ ನೋಡ್ಲ ನಿನ್ನ ಮಗಳ ಮುಖದಲ್ಲಿ ನೋಡಿ ಏನು ಕಳೆ ಬಂದಿದೆ ಏನು ಖುಷಿ ಖುಷಿಯಾಗಿದಾಳೆ ನೋಡು ನಿಜ ಕನಕಯ್ಯ ನೋಡು ನನ್ನ ಮಗಳು ಹೆಂಗ ಸಂತೋಷವಾಗಿ ಖುಷಿಯಿಂದ ನಗಾಡ್ಕೊಂಡು ಓಡಾಡ್ಕೊಂಡು ಅವಳೆ ಆ ರಾಮ ಇದೆಲ್ಲ ನಿನ್ನಿಂದನೇ ಕಂಡ ಮಗ ನೀ ಯಾವಾಗಲೂ ಹಿಂಗೆ ಸಂತೋಷದಿಂದ ನಗ್ನಗ್ತಾ ಇರಬೇಕು ಆಗ್ಲೇ ಈ ಅಪ್ಪನ ಮನಸ್ಸಿಗೆ ನೆಮ್ಮದಿ ಸಿಗೋದು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ ಮನಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು ಅಣ್ಣ ಏನ್ ಮುತ್ತಂಗಿ ಏನಾಯ್ತು ಅಣ್ಣ ನಂಗ್ ಮೀರಾ ಅದಕ್ಕೆ ಸಿಕ್ಕಿದ್ರಣ್ಣ ಅಲ್ಲ ಅವ್ರಿಗೆ ಆ ಗಜೇಂದ್ರನ್ ಜೊತೆ ಮದ್ವೆ ತಯಾರಿ ತುಂಬಾ ಜೋರಾಗಿ ನಡೀತಿರೋ ಹಾಗಿದೆ ನೀನೊಂದ್ಸಲ ಅದಕ್ಕೆ ಕಾಲ್ ಮಾಡಣ್ಣ ನಿನ್ನ ಹತ್ರ ಮಾತಾಡಿದ್ರೆ ಅವ್ರಿಗೆ ಸ್ವಲ್ಪ ಧೈರ್ಯನಾದ್ರೂ ಬರುತ್ತೆ ಒಂದ್ಸಲ ಮಾತಾಡೋಣ ಪ್ಲೀಸ್ ಅಣ್ಣ ಇಲ್ಲ ನಾನು ಮಾತಾಡಲ್ಲ ಅಪ್ಪ ಒಪ್ಪಿಗೆ ಕೊಡೋವರೆಗೂ ನಾನು ಅವಳ ಹತ್ರ ಮಾತಾಡಲ್ಲ ಆ ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿ ನಮ್ಮ ಕೈ ಬಿಡಲ್ಲ ಅನ್ನೋ ನಂಬಿಕೆ ನನಗಿದೆ ನಮ್ಮ ಪ್ರೀತಿ ನಿಜಾನೇ ಆಗಿದ್ರೆ ನನ್ನ ಹಣೆಯಲ್ಲಿ ಅವಳೆ ಅಂತ ಬರ್ತಿದ್ರೆ ನಾವಿಬ್ರು ಒಂದಾಗೇ ಆಗ್ತೀವಿ ಇದು ಖಂಡಿತ ಅದ್ ನಂಗೂ ಗೊತ್ತಣ್ಣ ನೀವಿಬ್ರು ಖಂಡಿತ ಒಂದಾಗ್ತೀರಾ ಅಂತ ನಂಗೂ ಗೊತ್ತು ಆದ್ರೂ ನೀನು ಅವ್ರ ಜೊತೆ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು ಪಾಪ ಅಣ್ಣ ಅವರು ಮುಂದೆ ಏನಾಗುತ್ತೋ ಅಂತ ತುಂಬಾನೇ ಹೆದರ್ಕೊಂಡಿದ್ದಾರೆ ನಿನ್ನ ಮಾತು ಕೇಳಿದ್ರೆ ಅವರಿಗೂ ಸ್ವಲ್ಪ ಸಮಾಧಾನ ಆಗುತ್ತಣ್ಣ ಇಲ್ಲ ತುಳಸಿ ಅಪ್ಪನ ಒಪ್ಪಿಗೆ ಇಲ್ಲದೆ ನಾನು ಅವಳತ್ರ ಮಾತಾಡಲ್ಲ ಅಪ್ಪ ನನ್ನ ಮೀರ ಪ್ರೀತಿನ ಒಪ್ಪಿಕೊಂಡ ಕ್ಷಣನೇ ನಾನು ಅವಳತ್ರ ಮಾತಾಡ್ತೀನಿ ಆದರೆ ಅಲ್ಲಿವರೆಗೂ ನಾನು ಅವಳ ಹತ್ರ ಮಾತಾಡಲ್ಲ ನಾನು ನಿನ್ಗೆ ಹೇಳಿದ್ದೀನಿ ತಾನೆ ಅಪ್ಪ ಹೇಗೆ ಹೇಳ್ತಾರೋ ನಾನು ಹಾಗೆ ಮಾಡೋದು ಅಂತ ಆದರೂ ಅಣ್ಣ ತುಳಸಿ ಪ್ಲೀಸ್ ಇದೊಂದು ವಿಷಯದಲ್ಲಿ ನಾನು ಬಲವಂತ ಮಾಡಬೇಡ ಬೆಳಕ್ಕೆ ನೋಡಿದ್ರೆ ಹಾವು ಮುಂಗ್ಸಿ ತರ ಕಚ್ಚಾಡ್ತಿದ್ರು ಈಗ ನೋಡಿದ್ರೆ ಹಾಲು ಸಕ್ಕರೆ ತರ ಒಂದಾಗ್ಬಿಟ್ಟಿದಾರಲ್ಲ ಇದು ಈ ಮನೇಲಿ ಏನೋ ನಡೀತಾ ಇದೆ ಏನು ಅಂತ ಕಂಡು ಹಿಡಿಬೇಕು ಇರ್ಲಿ ಇರ್ಲಿ ಅದ್ ಏನೇ ಇದ್ರು ನಾನು ಕಂಡು ಹಿಡಿತೀನಿ ವಾವ್ ರೀ ಸ್ಯಾರಿ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ ರೀ ನಾನು ನಾಲ್ಕು ಸೀರೆ ತಗೊಂಡ್ಬಿಡ್ಲ ಸುಕ್ಕು ಡಾರ್ಲಿಂಗ್ ಇವತ್ತು ಫುಲ್ ಎಂಜಾಯ್ ನಿನಗೆ ಎಷ್ಟು ಸೀರೆ ಬೇಕೋ ಅಷ್ಟು ಸೀರೆ ತಗೋ ಅಣ್ಣಯ್ಯ ಏನು ಅನ್ನಲ್ಲ ಅಲ್ವಾ ಅಣ್ಣಯ್ಯ ಹೂ ಕಣವ ಸುಕನ್ಯಾ ನನ್ನ ಮಗಿನ ಲಗ್ನ ಹಾಗೆ ಯಾರಿಗೂ ಯಾವತ್ತೂ ಕೊರತೆ ಆಗಬಾರ್ದು ನಿನಗೆ ಎಷ್ಟು ಸೀರೆ ಬೇಕೋ ಅಷ್ಟು ತಗೋ ಎಲ್ಲರೂ ಸಂತೋಷದಿಂದ ಈ ಲಗ್ನ ನಡೆಸ್ಕೊಡ್ಬೇಕು ಕಣವ ಮೀರಾ ಈ ಸೀರೆ ನನಗೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ವಾ ಹೌದು ಚಿಕ್ಕಿ ಈ ಕಲರ್ ತುಂಬಾ ಚೆನ್ನಾಗಿದೆ
ಈ ಕಲರ್ ನಿಮಗೆ ಸೂಟ್ ಆಗುತ್ತೆ ಇದನ್ನ ತಗೊಳ್ಳಿ ಮಗ ಈ ಸೀರೆ ನೋಡು ತುಂಬಾ ಚೆನ್ನಾಗಿದೆ ರಾಮ ಅದೆಷ್ಟು ಸಿಂಪಲ್ ಆಯ್ತು ಕಣ್ಣ ಇಲ್ಲಿ ನೋಡು ಇಲ್ಲಿ ನೋಡಿ ಮೀರಾ ಇದನ್ನ ತಗೋವ ಅಯ್ಯೋ ಅಮ್ಮ ಅದು ಬೇಡಮ್ಮ ಅದೆಷ್ಟು ಅನ್ಕೊಂಡೆ ರೇಟ್ ಬರೀ 60,000 ನಾನು ಆಗ್ಲೇ ನೋಡಿದ್ದೆ ಇರೋ ನಾನು ತೋರ್ತೀನಿ ಈಗ ಓ ನೀನು ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ಯಾ ಹಾ ಇದು ತಂದಿರೋದ್ರಲ್ಲೇ ಕಾಸ್ಟ್ಲಿ ರೇಟ್ ಸಾರಿ 2,35,000 ಸರ್ ಏಯ್ ಸೈಡ್ ಬರ ಇದು ನಮ್ಮ ರೇಂಜ್ ಅಂದ್ರೆ ಏನ್ ಗಜ ನೀನು ಬರಿ ದುಡ್ ಜಾಸ್ತಿ ಇದ್ರೆ ಸಾಕಾಗುತ್ತಾ ಕಲರ್ ಡಿಸೈನ್ ಎಲ್ಲ ಚೆನ್ನಾಗಿರಬೇಕು ನಮ್ಮ ಮನಸಿಗೂ ಹಿಡಿಸಬೇಕು ಅಲ್ವಾ ಸುಕು ಹ್ಮ್ ಹೌದು ಮತ್ತೆ ಮ್ಯಾಡಿಗೆ ಈ ಕಲರ್ ಅಂದ್ರೆ ತುಂಬಾ ಇಷ್ಟ ಮಿರವ ನೋಡು ಈ ಸೀರೆ ತಗೊಳ್ಳವ ಹಸಿರು ಹಸಿರಾಗಿ ಎಷ್ಟು ಚೆನ್ನಾಗೈತೆ ಅಂತ ನೋಡು ನನಗೆ ಇದು ಯಾವುದು ಬೇಡ ಚಿಕ್ಕು ನಾನು ಈ ಸೀರೆ ತಗೋತೀನಿ ಸುಕ್ಕು ಓಲೆ ಅದು ನೀನೇ ಇಟ್ಕೋ ಸರಿ ಬಿಡಿ ಬಾಬಾ ಸ್ಟೋನ್ ಸೀರೆಗಳಿದೆ ಇದನ್ನೆಲ್ಲ ನೋಡಿದ್ರೆ ತುಂಬಾ ಕನ್ಫ್ಯೂಷನ್ ಆಗ್ತಿದೆ ಯಾವುದನ್ನು ತಗೊಳ್ಳೋದು ಯಾವುದನ್ನು ಬಿಡೋದು ಅಂತ ಬಾಬಾ ಒಂದು ಕೆಲಸ ಮಾಡೋಣವಾ ಈ ಸೀರೆಗಳನ್ನೆಲ್ಲ ತಗೊಂಡ್ಬಿಡೋಣ ಆಮೇಲೆ ಇದರಲ್ಲಿ ಯಾವುದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಫಂಕ್ಷನ್ ಗೆಟ್ಕೊಂಡ್ರೆ ಆಯ್ತು ಸರಿ ಕಣವ ನಿಮಗೆ ಹೆಂಗ್ ಖುಷಿ ಅನ್ಸುತ್ತೋ ಹಂಗ ಮಾಡಿ ಮೀರನ್ ಕರ್ಕೊಂಡ್ ಬರಕ್ಕೆ ಅಂತ ಸುಕನ್ಯ ಹೋಗವಳೆ ಈಟೋ ದೈತನು ಬಂದಿಲ್ಲ ನೀವು ಸಿ ಹೋಗಿ ಕರ್ಕೊಂಡ್ ಬರ್ತೀಯಾ ಆಯ್ತು ಕಣ್ಣ ಅಲ್ಲೋಳ ಬರ್ತಾ ಇದ್ದಾಳೆ ಓ ಎಷ್ಟು ತೃಪ್ತಿ ಆಗೈತೆ ನೋಡು ಪುರೋಹಿತ್ರೆ ಪೂಜೆ ಶುರು ಮಾಡಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸುಮುಖಶ್ಚೇ ಕದಂತಶ್ಚ ಕಪಿಲೋ ಗಜಕಣಿಕಃ ಲಂಬೋದೃಶ್ಯ ವಿಕಟೋ ವಿಘ್ನ ರಾಜೋಗಣಾಧಿಪಃ ಧೂಮಕೇತುರ್ಗಣ ಅಧ್ಯಕ್ಷೋ ಪಾಲಚಂದ್ರೋ ಗಜಾನನಃ ದ್ವಾದಶ ಇತ್ಯಾದಿ ನಾಮಾನಿ ಅಪ್ಪಟೇ ಶುನ್ಯಾದಪೇ ವಿದ್ಯಾರಂಭಿವ ಅಹೇ ಚ ಪ್ರವೇಶೇ ನಿರ್ಗಮೇ ತಥಾ ಸಂಗ್ರಾಮ್ಯ ಸರ್ವ ಕಾರ್ಯಸ್ವಿಘ್ನಸ್ಯಾಯತೆ ಮಹಾಗಣಾಧಿಪತಯೇ ನಮಃ ಧ್ಯಾಯಾಮಿ ಧ್ಯಾನ ಸಮರ್ಪಯಾಮಿ ಆವಾಹ್ಯಾಮಿ ರತ್ನಸಿಂಹಾನ್ ಸಮರ್ಪಯಾಮಿ ಅನಯಾ ಪೂಜಾ ವಿಧಾನೇನ ಶ್ರೀ ಮಹಾನ್ ದೇವತಾ ಸುಪ್ರೀತಾ ಸುಪ್ರಸನ್ನ ವರದಾ ಭವಂತೋ ದೇವ್ರೆ ನಾನೀಗ ಅಪ್ಪ ಹೇಳ್ದ ಕೇಳ್ತಾ ಇದ್ದೀನಿ ಅವ್ರಿಗೆ ವಿರುದ್ಧವಾಗಿ ಏನು ಮಾಡೋದಿಲ್ಲ ಅಂತ ಮಾತು ಕೂಡ ಕೊಟ್ಟಿದ್ದೀನಿ ಅವ್ರನ್ನ ಗೌರವಿಸ್ತೀನಿ ಪ್ರೀತಿಸ್ತೀನಿ ಆದರೆ ನಿನ್ನ ಹತ್ರ ನಂದು ಒಂದೇ ಒಂದು ಕೋರಿಕೆ ಹೀಗೆ ನಿನ್ನ ಮುಂದೆ ನಾನು ಮೀರಾಗೂ ಮಾತು ಕೊಟ್ಟಿದ್ದೆ ಆದರೆ ಈಗ ನಾನು ಕೊಟ್ಟ ಮಾತನ್ನ ನನ್ನಿಂದ ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಲ್ಲೇನು ನಡೀತಾ ಇದೆಯೋ ನನಗೆ ಗೊತ್ತಿಲ್ಲ ಆದರೆ
ನೀನೇ ನನ್ನ ಕಾಪಾಡಬೇಕು, ನನ್ನ ಮೀರಾನು ನೀನೇ ಕಾಪಾಡಬೇಕು. ನಮ್ಮಪ್ಪ ನಮ್ಮ ಪ್ರೀತಿನ ಅರ್ಥ ಮಾಡ್ಕೊಂಡು ನಮ್ಮಿಬ್ಬರನ್ನು ಒಂದು ಮಾಡಬೇಕು. ಇದಕ್ಕೆ ನೀನೇ ನಮ್ಗೆ ಸಹಾಯ ಮಾಡಬೇಕು ದೇವ್ರೆ, ನೀನೇ ನಮ್ಗೆ ಸಹಾಯ ಮಾಡಬೇಕು. ಅಗ್ನಾಹರಣ ಪಾತ್ರೆಯೋ ಅಕ್ಷತೋದಕಂ ನಿನೀಯ ಅಗ್ನಿಮಿದ್ವಾ ಓಂ ಚತ್ವಾರಿ ಶೃಂಗಾತ್ರಯೋಸ್ಯ ಪಾದಾದ್ವೇ ಶೀರ್ಷೇ ಸಪ್ತಾಸ್ತಾಸೋಸ್ಯ ತ್ರಿಧಾ ಬದ್ಧೋರುಷಭೋರು ರವೀತಿ ಮಹೋ ದೇವೋ ಮೃತ್ಯಾಗ್ಮಾವೇಶ ಅಗ್ನಿಮೂರ್ತಿಂ ಧ್ಯಾಯಾಮಿ ಏಷ ಹಿ ದೇವಃ ಪ್ರದಿಶೋನು ಸರ್ವಾಃ ಮೀರಾನ್ ಬಿಟ್ಟು ಬದುಕೋ ಶಕ್ತಿ ಇಲ್ಲ. ನನಗೆ ನನ್ನ ಮೀರಾ ಬೇಕು. ಕನಿಷ್ಠಿಕಾಭ್ಯಾಮದಗ್ರೇ ಗೃಹೀತ್ವಾ ಪ್ರಾಚಿಸೃತ್ಪೂಯ ಪಾತ್ರಾನುತ್ಥಾನಾನಿ ಕೃತ್ವಾ ಸಪವಿತ್ರೇಣ ತ್ರಿಪ್ರೋಕ್ಷತೆ ತತ್ಪಾತ್ರಮಗ್ನೇಃ ದಕ್ಷಿಣತೋ ನಿಧಾಯ ತೇ ಪವಿತ್ರ ಆಜ್ಯಪಾತ್ರೇ ನಿಧಾಯ ಆಜ್ಯಂ ವಿಲಾಪ್ಯ ವಿಲೀನಮಪ್ಯಜ್ಞಾವಧಿಶ್ರಿತ್ಯ ವಿಲೀನಮಪ್ಯಜ್ಞಾವಧಿಶ್ರಿತ್ಯ ಉತ್ತರತಃ ಅಂಗಾರಾನ್ ನಿರೂಹ್ಯ ಉತ್ತರತಃ ಅಂಗಾರಾನ್ ನಿರೂಹ್ಯ ದರ್ಭೇಣಾವಧೂತ್ಯ ದ್ವೇ ದರ್ಭಾಗ್ರೇ ಪ್ರಚ್ಛಿದ್ಯ ಪ್ರಕ್ಷಾಳ್ಯ ಆಜ್ಯೇ ಪಾತ್ರಸ್ಯ ತ್ರಿಪರಗ್ನಿ ಕೃತ್ವಾ ಉದ್ಬುದ್ವಾಸ್ಯ ಅಂಗಾರಾಂ ಪ್ರತ್ಯೂಹ್ಯ ಆಜ್ಯಸ್ಥಾಲಿಮಗ್ನೇಃ ಪಶ್ಚಾನಿಧಾಯ ಉದಗಗ್ರಾಭ್ಯಾಂ ಪವಿತ್ರಾಭ್ಯಾಂ ಪುನರಾಹಾರ ಮಾಜ್ಯಂ ತ್ರಿರೋತ್ಪೂಯ ಪವಿತ್ರ ಗ್ರಂಥಿ ವಿಸೃಶ್ಯ ಅಪವುಪಸ್ಪೃಶ್ಯ ಪ್ರಾಗಗ್ರಮಗ್ನೋ ಪ್ರಹರತಿ ಸುಕ್ಸೃವಾಮಗ್ನೋ ಜಾತವೇಸೇ ನಮಃ ಸಹೋಸೇ ನಮಃ ವಜ್ರಾಪ್ರವೇ ನಮಃ ವೈಶ್ವಾನರಾಯ ನಮಃ ನರ್ಯಾಪ್ಸೇ ನಮಃ ಪಂಕ್ತಿರಾಸೇ ನಮಃ ವಿಸರ್ಪಿಣೇ ನಮಃ ನೀವು ನೋಡ್ತಾ ಇದ್ದೀರಾ ಸುವರ್ಣ. ಮಾಧವ
ಇವತ್ತು ಪೂಜಾ ಕಾರ್ಯಕ್ರಮ ಬರಲೇ ಇಲ್ಲ, ನೀವೆಲ್ಲ ಬರ್ತೀರಿ ಅಂತ ತುಂಬಾ ಕಾಯ್ತಾ ಇದ್ವು. ಓ ಹಂಗಾಯ್ತಾ? ಓಹೋ ಸರಿ ಸರಿ, ಮುಂದಿನ ಕಾರ್ಯಕ್ರಮಗಳಿಗೆಲ್ಲ ತಪ್ಪಿಸದೆ ಮನೆಯವ್ರನ್ನ ಕರ್ಕೊಂಡು ಬರಬೇಕು. ಹಾಂ ಸರಿ ಸರಿ. ರಾಮ ನೀನು ಏನೇ ಹೇಳು ಕಣ್ಲ, ತುಂಬಾ ಕಿಲಾಡಿ. ಯಾಕಕ್ಕೆ ಹಿಂಗೆ ಹೇಳ್ತಾ ಇದೀಯಾ? ಮಾಡಿದ್ದೆಲ್ಲ ನೀನೆ, ಯಾಕೆ ಅಂತ ಬೇರೆ ಕೇಳ್ತಿದ್ಯಲ್ಲ. ನೀನು ಮಾಡಿದ್ದೇನು ಸಣ್ಣ ಸಾಧನೆನಾ? ಅಂಥ ಕೆಲಸ ನಾನೇನು ಮಾಡಿವ್ನಿ ಅಕ್ಕಯ್ಯ? ನಾವೆಲ್ಲ ಮಾಡಕ್ಕೆ ಆಗದೇ ಇರೋ ಕೆಲಸನ ನೀನು ಹೇಗೆ ಚಿಟ್ಕೆ ಹೊಡೆಯೋದ್ರಲ್ಲೇ ಮಾಡಿ ಮುಗಿಸ್ಬಿಟ್ಟೆ ನೋಡು. ನಾವೆಲ್ಲ ಮೀರಾನ ಗಜೇಂದ್ರ ಜೊತೆ ಮದುವೆ ಮಾಡಿಸೋದಕ್ಕೆ ಎಷ್ಟೆಲ್ಲ ತಿಪ್ಪರ್ಲಾಗ ಹಾಕಿದ್ವಿ, ಅದ್ರಲ್ಲಿ ಒಪ್ಕೊಳ್ಳೇ ಇಲ್ಲ. ಆದರೆ ನೀನ್ ಮಾಡ್ದೆ ನೋಡು, ಹಾರ್ಟ್ ಅಟ್ಯಾಕ್ ನಾಟಕ ಸೂಪರ್ ಆಗಿತ್ತು ಕಣ್ಣ. ಎಲ್ಲ ಹೀರೋಗಳನ್ನ ಮೀರಿಸ್ಬಿಟ್ಟೆ ನೀನು. ಅಂಥದ್ದೇನೂ ಇಲ್ಲ ಕಣಕಯ್ಯ, ನನಗೆ ನನ್ನ ಮಗಳ ಹಿತ ಮುಖ್ಯ. ಅಕ್ಕಯ್ಯ ನನ್ನ ಮಗಳು ಇನ್ನು ತುಂಬ ಚಿಕ್ಕವಳು, ಅವಳಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಒಂದು ಗೊತ್ತಾಗಕ್ಕಿಲ್ಲ. ಆ ಮಾಧವ ಅವಳು ತಲೆ ಕೆಡಿಸಿ ಬಲೆಗೆ ಹಾಕೊಳಕ್ ನೋಡ್ದ, ಪಾಪ ನನ್ನ ಮಗ ಗೊತ್ತಿಲ್ಲದೆ ಅವನು ಪ್ರೀತಿ ಮಾಡಿಬಿಟ್ಟು. ಅದಕ್ಕೆ ಹೆಂಗಾದರೂ ಮಾಡಿ ಆ ಬಲೆಯಿಂದ ನನ್ನ ಮಗಿನ ಹೊರಗೆ ತರಬೇಕು ಅಂತ ಈ ಥರ ನಾಟಕ ಆಡಿದೆ ಅಕ್ಕಯ್ಯ. ಇದು ನಂದೇನು ಸಾಧನೆ ಅಲ್ಲ ಕಣಕಯ್ಯ. ಒಬ್ಬ ತಂದೆಯಾಗಿ ಮಗಳ ಜೀವನ ಹಾಳಾಗಿ ಹೋಗ್ತಾ ಇದೆ ಅಂತ ಗೊತ್ತಾದ್ಮೇಲೆ ನಾನು ಯಾಕೆ ಸುಮ್ಮನೆಗ್ಲಿ ಹೇಳು? ಇದು ನನ್ನ ಕರ್ತವ್ಯ ಅನ್ಕೊಂಡು ಮಾಡೀವ್ನಿ. ಆದರೂ ಮಾವಯ್ಯ, ನೀವು ಆಡಿದ ಹಾರ್ಟ್ ಅಟ್ಯಾಕ್ ನಾಟಕನ ಮೀರಾ ನಿಜ ಅಂತಾನೆ ನಂಬಿಟ್ಲು. ಮೀರಾನೇ ಯಾಕೆ, ನಾವೇ ನಂಬಿಟ್ಟೋ? ಲೇ ಗಜ, ನಾವಾಡಿದ ನಾಟಕ ಅಂತ ಯಾವುದೇ ಕಾರಣಕ್ಕೂ ಈ ಪರಿಸ್ಥಿತಿನಾಗೆ ನನ್ನ ಮಗಳಿಗೆ ಗೊತ್ತಾಗ್ಬಾರ್ದು. ಈ ಪರಿಸ್ಥಿತಿನಾಗ ಅವಳಿಗೆ ಗೊತ್ತಾಗ್ಬಿಟ್ರೆ ಅವಳು ತುಂಬ ನೊಂದ್ಕೊಂಡ್ಬಿಡ್ತಾಳೆ. ಅದೇ ನಾಳೆ ನಿನ್ನ ಲಗ್ನ ಆಗಿ ಸುಖವಾಗಿ ಸಂಸಾರ ಮಾಡುವಾಗ ಈ ವಿಷಯ ಏನಾದರೂ ಗೊತ್ತಾದರೆ ಅಪ್ಪಯ್ಯನ ಬಗ್ಗೆ ಹೆಮ್ಮೆ ಅನ್ಸುತ್ತೆ ಕಣ್ಲ, ಹೆಮ್ಮೆ ಅನ್ಸುತ್ತೆ. ನೋಡು ಗಜ, ನಾನು ಇಷ್ಟೆಲ್ಲ ಮಾಡ್ತಾ ಇರೋದು ನನ್ನ ಮಗ ಸಂದಾಗಿರಬೇಕು, ಸಂತೋಷವಾಗಿರಬೇಕು, ಸುಖವಾಗಿರಬೇಕು ಅಂತ. ನಾಳೆ ನೀನು ಲಗ್ನ ಆದ್ಮ್ಯಾಗೆ ನನ್ನ ಮಗನ ಸಂದಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಆಗ ಮಾತ್ರ ನಾನು ಸುಮ್ಕಿರಕ್ಕಿಲ್ಲ. ಅಕ್ಕಯ್ಯ ನಿನ್ನ ಎದುರಿಗೆ ಹೇಳ್ತಾ ಇವ್ನಿ. ರಾಮ ಯಾಕ್ಲ ಯೋಚನೆ ಮಾಡ್ತಿದ್ಯಾ? ನಾಳೆ ಮೀರಾ ಮದುವೆ ಆದ್ಮೇಲೆ ಇದೇ ಮನೇಲಿ ತಾನೇ ಇರ್ತಾಳೆ, ನಿನ್ನ ಕಣ್ಣು ಮುಂದೆ ಇರ್ತಾಳಲ್ಲ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಈ ನನ್ನ ಮಗ ಏನಾದರೂ ಮೀರನ ವಿಷಯವಾಗಿ ತಪ್ಪಾಗಿ ನಡ್ಕೊಂಡ್ರೆ ಎರಡು ಬಾರ್ ಸಿ ದಾರಿಗೆ ತಂದ್ರೆ ಆಯ್ತು ನನ್ನ ಮಗನ. ಮತ್ತೆ ಏನಮ್ಮ ನೀನು, ನಾನು ಯಾಕಾಗ ಮಾಡ್ಲೆ? ಗಜ 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 ಗಜೇಂದ್ರಂಗೆ ಮೀರಾ ಅಂದ್ರೆ ಪ್ರಾಣನಮ್ಮ. ರಾಣಿ ಮಹಾರಾಣಿ ನೋಡ್ಕೊಂಡಂಗೆ ನೋಡ್ಕೊಳ್ತೀನಿ. ತಮಾಷೆ ಮಾಡಿದೆ ಕಣ್ಲ, ನನ್ಗೆ ಗೊತ್ತು. ಅಕ್ಕಯ್ಯ ಒಟ್ನಾಗೆ ನನ್ನ ಮಗಳು ಸಂದಾಗಿ ಸುಖವಾಗಿ ಬದುಕಬೇಕು, ಆ ಮಾಧವನ್ನು ಮರೆತು ಹೊಸ ಜೀವನನ ಆರಂಭ ಮಾಡಬೇಕು. ಹಿರಿಯರು ಹೇಳಿಲ್ವ ಅಕ್ಕಯ್ಯ, ಸಾವಿರ ಸುಳ್ಳು ಹೇಳಿ ಒಂದು ಲಗ್ನ ಮಾಡು ಅಂತ. ಅದಿಲ್ಲದೆ ಹೋಗಿದ್ರೆ ನನಗ್ಯಾಕೆ ಬೇಕಿತ್ತು ಈ ಹಾರ್ಟ್ ಅಟ್ಯಾಕ್ ಅದಂಗೆ ನಾಟಕ ಮಾಡೋದು? ಅಲ್ಲ ಮೀರಾ
ಏನವ ನೀನ್ ಹೇಳ್ತಾ ಇರೋದು? ಅಣ್ಣಯ್ಯ ಈ ರೀತಿ ಮೋಸ ಮಾಡ್ತಾನೆ ಅಂತ ನನ್ ಕೈ ನಂಬೋಕೆ ಆಗ್ತಿಲ್ಲ. ಓ ಪ್ರಶಾಂತ್, ನೀನು ಹೇಳು, ಹೆಂಗೋ ನಂಬೋದಿದನಾ? ಓ ಡ್ಯಾಡ್, ನಂಗೂ ನಂಬಕ್ ಆಗ್ತಿಲ್ಲ. ಇಲ್ಲ ಚಿಕ್ಕು, ನಾನೇ ನನ್ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ಅಪ್ಪಯ್ಯನೇ ಹಾರ್ಟ್ ಅಟ್ಯಾಕ್ ಎಲ್ಲ ಡ್ರಾಮಾ ಅಂತ ಮಾತಾಡ್ತಿದ್ರು ಚಿಕ್ಕು. ಅಯ್ಯಯ್ಯೋ, ಈಗ ಏನ್ ಮಾಡದ್ ಮೀರವ್ವ? ನಿಮ್ ಅಪ್ಪಯ್ಯನ್ ಎದುರಾಕೊಳ್ಳೋದಂತೂ ಕಷ್ಟ. ಹಾಗೇನಾದ್ರೂ ಮಾಡಿದ್ರೆ ಅವ್ನು ನಮ್ಮನ್ನೆಲ್ಲ ಮನೆಯಿಂದ ಓಡಿಸ್ಬಿಡ್ತಾನಷ್ಟೇ. ಆಮೇಲೆ ನಾವೆಲ್ಲ ಬೀದಿ ಪಾಲಾಗ್ಬೇಕು. ಹಾಗೇನು ಆಗಲ್ಲ ಚಿಕ್ಕು, ಹಾಗಾಗೋದಕ್ಕೆ ನಾನು ಬಿಡೋದು ಇಲ್ಲ. ಯಾರಿಗವ ಫೋನು?